ನಮಗೆ ನಮ್ಮ ಹಿಂದೂ ಸಂಪ್ರದಾಯದ ಕಂಬಗಳೆಲ್ಲ. ಬಟ್ ಆದರೆ ಒಳಗಡೆ ನಮ್ಮ ದೇವಸ್ಥಾನ ಇಲ್ಲ. ಇಲ್ಲಿ ಇಲ್ಲಿ ಮಸೀದಿ ಇದೆ. ಹಾಂ ಸರ್, ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಪಟ್ಟಿತ್ತು. ಓಕೆ ಸರ್, ಇದನ್ನ ಕಲ್ಲಿನಲ್ಲಿ ಉಜ್ಜಿ ಉಜ್ಜಿ ಆಗಿಲ್ಲ. ಸರ್, ರೆಕಾರ್ಡ್ಸ್ ಇದು ಎಲ್ಲಿಂದ ತರಿಸ್ಕೊಂಡಿದ್ದು? ನೀವು ಬ್ರಿಟಿಷ್ ಆಫೀಸ್ ಲೈಬ್ರರಿ ಲಂಡನ್. ಇಂಡಿಯಾ ಆಫೀಸ್ ಲೈಬ್ರರಿ ಲಂಡನ್ ಅಲ್ಲಿ. ಮಿನರಲ್ ವಾಟರ್ ಕುಡಿತೀಯಾ? ಹಾ, ಅಲ್ಲಿರೋದೆಲ್ಲ ನನ್ನ ಮಗನೇ ನೀರೆಲ್ಲ ಬಿಟ್ಬಿಟ್ಟು. ಲೇ ಮಾರುತಿ, ಏನಿಲ್ಲ, ಗುಹೆಗಳಲ್ಲಿ ಕರಡಿಗಳು ಸೇರ್ಕೊಳ್ಳೋಕೆ ಬಹಳ ಚೆನ್ನಾಗಿದೆ ಸರ್. ನಮಸ್ಕಾರ ಸ್ನೇಹಿತರೆ, ಈ ವಾರದ ಟ್ರಾವೆಲಿಂಗ್ ಟ್ರಕ್ಕರ್ ಅಲ್ಲಿ ನಮ್ಮ ಪಯಣ ಬಂದು ಪಾವಗಡದ ಕೋಟೆಗೆ. ಬಹಳ ಇತಿಹಾಸ ಇರುವಂತ ಕೋಟೆ. ಆಕ್ಚುಲಿ ನಿಮ್ಮ ಹತ್ರ ನಿಜ ಹೇಳಬೇಕಾದ್ರೆ, ನಾವು ಆಕ್ಚುಲಿ ನಿನ್ನೆ ಸಂಜೆನೆ ನಾವು ಪಾವಗಡ ಕೋಟೆ ಎಲ್ಲ ಹತ್ತಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ನಮಗೆ ಗೊತ್ತಿರೋ ಹಿಸ್ಟ್ರಿ ನಾವು ಹೇಳಿದ್ವಿ ಅಷ್ಟೇ ವಿಡಿಯೋ ಮಾಡ್ತಾ ಮಾಡ್ತಾ. ಬಟ್ ಆಮೇಲೆ ಇಲ್ಲೊಬ್ರು ಇತಿಹಾಸಕಾರರು ನಮ್ಗೆ ಇಲ್ಲಿ ಸಿಕ್ಕಿದ್ರು. ಆಕ್ಚುಲಿ ತುಂಬಾ ಬುಕ್ಸ್ ಎಲ್ಲ ಬರೆದಿದ್ದಾರೆ, ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ. ಅವ್ರ ಹತ್ರ ನಾವೆಲ್ಲ ವಿಚಾರ ಕಲೆಕ್ಟ್ ಮಾಡಿಕೊಂಡು, ಸೊ ನಾನು ಏನು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಆ ಕ್ಲಿಪ್ಪಿಂಗ್ಸ್ಗೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ತುಂಬ ಕ್ಯೂರಿಯಸ್ ಆಗಿದೆ. ಅವ್ರು ನನಗೆ 1 ಅವರ್ ಹೇಳಿದ್ದು, 2 ಅವರ್ ಹೇಳಿದ ಇತಿಹಾಸ ಭಾಳ ನನಗೆ ರೋಮಾಂಚನವಾಗಿತ್ತು. ನೀವು ಕೇಳಿ, ನಾನು ಹೇಳ್ತಾ ಹೋಗ್ತೀನಿ ಬ್ಯಾಕ್ಗ್ರೌಂಡಲ್ಲಿ. ಭಾಳ ಚೆನ್ನಾಗಿದೆ ಇತಿಹಾಸ. ಯಾರ್ಯಾರು ಬಂದರು, ಏನೇನಾಯಿತು, ಏನೇನಿದೆ ಒಳಗಡೆ, ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಅಂತ ನಿಮಗೋಸ್ಕರ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಬಿಸಿಲು ಅನ್ನೋದಲ್ಲದೆ ತುಂಬ ಬೆಟ್ಟ ಹತ್ತಿದ್ದೀವಿ. ನಮ್ಮ ಕತೆ ನೋಡಬೇಕಾಯ್ತು. ವಿಪರೀತ ಪಾಡು, ಒಂಥರ ಏನು ಹೇಳ್ಬೇಕಾದ್ರೆ ನಾಯಿ ಪಾಡೆ ಹಂಗಾಗ್ಬಿಟ್ಟಿತ್ತು. ದಯವಿಟ್ಟು ನೋಡಿ ಬನ್ನಿ, ನಮ್ಮ ಕೋಟೆ ಒಳಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ಪಾವಗಡ ಕೋಟೆ ಹತ್ತೋದಕ್ಕೆ ಮುಂಚೆ, ಅದನ್ನು ನೋಡೋದಕ್ಕೆ ಮುಂಚೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಪಾವಗಡ ಊರು ಬಾಗಿಲು ಬಳಿ. ಈ ಊರು ಬಾಗಿಲನ್ನ ನೋಡಿ, ಹಾಗೆ ನಮ್ಮ ಪಾವಗಡ ಕೋಟೆ ವಿಡಿಯೋ ಕಂಪ್ಲೀಟ್ ಆಗಬೇಕಾದ್ರೆ ಆ ಕೋಟೆ ಬಗ್ಗೆ ಪೂರ್ತಿ ಇತಿಹಾಸ ತಿಳಿಸ್ಕೊಟ್ಟವರು ಪಾವಗಡ ಚಲುವರಾಜುರವರು, ವಿ ಆರ್ ಚಲುವರಾಜನ್, ಪಾವಗಡದ ಹೆಸರಾಂತ ಇತಿಹಾಸಕಾರರು. ಅವರ ಬಳಿ ಇರ್ತಕ್ಕಂಥದ್ದು ಕೆಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಬನ್ನಿ ಅದನ್ನು ಕೇಳ್ಕೊಂಡು ನೆಕ್ಸ್ಟ್ ಕೋಟೆ ಬಳಿ. ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಪಟ್ಟಿತ್ತು. ಓಕೆ ಸರ್, ಇದನ್ನ ಕಲ್ಲಿನಲ್ಲಿ ಉಜ್ಜಿ ಉಜ್ಜಿ ಆಗಿನ ಕಾಲದವ್ರು ಮಾಡಿದ್ದಾರೆ. ಇದರಲ್ಲಿ ಸತ್ತ ಪ್ರಾಣಿ ಅಂದ್ರೆ ಬೇಟೆ ಆಡಿದ ಪ್ರಾಣಿಯನ್ನ ಹೀಗೆ ಹಿಡ್ಕೊಂಡು ಅದರ ಮಾಂಸವನ್ನ ಕೊಯ್ಯೋದಿಕ್ಕೆ ಈ ಕೊಡ್ಲಿಗಳಲ್ಲಿ ಮಾಡಿದ್ರು. ಇದು ನಿಮ್ಗೆ ಎಲ್ಲಿಂದ? ಯಾವ ನಾವು ಹೋಗ್ತೀವಲ್ಲ ಅಲ್ಲಲ್ಲೇ ಸಿಕ್ತು. ಸರ್ವೆ ಮಾಡಕ್ ಹೋದ ಸಿಕ್ಕಿರೋದು, ಕಲೆಕ್ಟ್ ಮಾಡಿ ಇಟ್ಟಿದ್ವಿ. ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮೆಡಿಸನ್ ಇದರಲ್ಲಿ ಇಟ್ಟಿದ್ರು. ಮೆಕೆನ್ಸಿ ರಿಪೋರ್ಟ್ ಪಾವಗಡ ತಾಲೂಕ್ ಮ್ಯಾಪ್ ಮಾಡಿದ್ರೆ ಕರ್ನಲ್ ಮೆಕೆನ್ಸಿ 1801 ಅಲ್ಲಿ ಮೆಕೆನ್ಸಿನೇ ಮಾಡಿದ್ದು. ಆಮೇಲೆ ಸರ್, ಇದು ಫೋರ್ತ್ ಮೈಸೂರು ವಾರ್ ಆದ್ಮೇಲೆ ಫೋರ್ತ್ ಮೈಸೂರು ವಾರ್ 1799 1800 ಕಳಿಸಿದ್ರು. ಅವ್ರಿಗೆ ಇದೊಂದು ಹ್ಯಾಬಿಟ್. ಸರ್, ಇದು ಎಲ್ಲಿದೆ ಸರ್ ರೆಕಾರ್ಡ್ಸ್? ಇದು ಎಲ್ಲಿಂದ ತರಿಸ್ಕೊಂಡಿದ್ದು ನೀವು? ಬ್ರಿಟಿಷ್ ಆಫೀಸ್ ಲೈಬ್ರರಿ ಲಂಡನ್. ಇಂಡಿಯಾ ಆಫೀಸ್ ಲೈಬ್ರರಿ ಲಂಡನ್ ಅಲ್ಲಿದೆ. ಓಕೆ ಸರ್, ಅವ್ರಿಗೆ ಒಂದು ಹವ್ಯಾಸ, ಎಲ್ಲನ್ನ ಹೋದ್ರೆ ಏನನ್ನ ಅಲ್ಲಿ ಏನಿದೆ, ಏನು ಹೇಗೆ ಏನು ಎಲ್ಲ ಸರ್ವೆ ಮಾಡೋದು. ಅವನಿಗೆ ನಮ್ಮ ಇಂಡಿಯನ್ ಹೆಲ್ಪರ್ಸ್ ಇದ್ದು ರೂಪದ ಇಟ್ಕೊಂಡಿದ್ದ. ಬೆಳಿಗ್ಗೆ ಎಲ್ಲ ಸರ್ವೆ ಗಿರ್ವೆ ಮಾಡ್ಕೊಳ್ಳೋದು, ಆ ಜಾಗದಲ್ಲಿ ಏನನ್ನ ಇಂಥವೇನ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋರು. ಅದನ್ನ ಕಲೆಕ್ಟ್ ಮಾಡ್ಕೊಂಡು ರಾತ್ರಿ ಎಲ್ಲ ಇವನ್ ಪಕ್ಕದಲ್ಲಿ ಕೂಡಿಸ್ಕೊಂಡು ರಿಪೋರ್ಟ್ಸ್ ಹಾಕೋದು, ಎಲ್ಲ ರಿಪೋರ್ಟ್ಸ್ ಆಗ ಮಾಡಿ ಇವನು ಸುಮಾರು 1000 ಪೇಜ್ಗಳು ಬರೆದು ಕೆಲವೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ಕೆಲವೆಲ್ಲ ಲಂಡನ್ ತಗೊಂಡೋಗಿದ್ದಾನೆ. ಶಾಸನಗಳೆಲ್ಲ ಕಲೆಕ್ಟ್ ಮಾಡಿದ್ದಾನೆ. ಬೇಕಾದ ಅವನು ಬರೀದೇನೆ ಹೋಗಿದ್ರೆ ಏನು ಗೊತ್ತಾಗ್ತಲ್ಲ, ಏನು ಗೊತ್ತಾಗ್ತಾ ಇರಲಿಲ್ಲ. ನಾವು ಸುಮ್ಮನೆ ಜಮ್ಮ ಹೊಡಿತೀವಿ ಅಷ್ಟೇ. ಅವ್ರು ಬರೀಲಿಲ್ಲ ಅಂದ್ರೆ ನಮಗೆ ಯಾವ ಇತಿಹಾಸ ಇವತ್ತು ಗೊತ್ತಾಗ್ತಾನೆ ಇರಲಿಲ್ಲ. ಹೌದು, ನಾವು ಇವಾಗ ಏನ್ ಹೇಳಿದ್ರೆ ಕೂಡ ಮೆಕೆನ್ಸಿ ರಿಪೋರ್ಟ್ ಅಂತಾನೆ ಹೇಳೋದು ನಾವು. ಹೌದು, ಅವ್ರ ಆಗಿನ ಕಾಲಕ್ಕೆ ಅದ್ ಏನ್ ಬುದ್ಧಿ ಕೊಟ್ಟೋ ದೇವ್ರು ಅವನ್ನ ಬರೋದು. ಆಮೇಲೆ ಫಸ್ಟ್ ಮೈಸೂರು ಹಿಸ್ಟ್ರಿ ಅಂತ ಇಂಗ್ಲಿಷ್ ಮ್ಯಾಗಝೀನ್ ಅಲ್ಲಿ ಪ್ರೊಕ್ಲೇಮ್ ಮಾಡಿದ್ರು ಇವನೇ ಫಸ್ಟ್. ಫಸ್ಟ್ ಮೈಸೂರು ಸ್ಟೇಟ್ ಹಿಸ್ಟ್ರಿನಲ್ಲಿ ಒಂದು ಭಾಗನ ಆ ಹಿಸ್ಟ್ರಿ ಜನರಲ್ ಇದ್ರಲ್ಲಿ ಬರೋದು. ಈಸ್ಟ್ ಇಂಡಿಯಾ ಕಂಪ್ನಿ ಹೊರಡಿಸೋ ಪ್ರತಿ ವರ್ಷ ಹಿಸ್ಟ್ರಿನ, ಆವಾಗ ಮೈಸೂರು ಹಿಸ್ಟ್ರಿನ ಫಸ್ಟ್ ಇವನೇ ಪಬ್ಲಿಷ್ ಮಾಡಿದ್ರು. ಇವ್ರ ಜೊತೆ ಇದ್ದವರು ಅಳಗನ್ನಡ ಹೋದವರು ಕಾಳಯ್ಯ ಬೋರಯ್ಯ, ಬೋರಯ್ಯ ಬ್ರಾಹ್ಮಿನ್, ಬೋರಯ್ಯ ಬ್ರಾಹ್ಮಿನ್ ಅಂತ ಅವನ ಹೆಸರು. ಅವನು ಒಳ್ಳೆ ಪಂಡಿತ, 4-5 ಲ್ಯಾಂಗ್ವೇಜ್ಗಳಲ್ಲಿ ಅಳಗನ್ನಡ ತೆಲುಗು ತಮಿಳು ಎಲ್ಲ ಓದ್ತಕ್ಕಂತ ಅವನು. ಓಕೆ, ಅವನ ಎಲ್ಲೋ ಸಮಾಧಿ ಕೂಡ ಎಲ್ಲೋದ್ ಕಡೆ ಇದೆ.
ಆಮೇಲೆ ನಮ್ಮ ತಂದೆ ದಸ್ತೂರಿ ವೆಂಕಟರಾವ್ ಅನ್ನೋನು, ಅವರೆಲ್ಲ ಬ್ರಾಹ್ಮಣರೇ ಅವರೆಲ್ಲ ನಾಲ್ಕು ಜನ ಅಸಿಸ್ಟೆಂಟ್ ಹೆಲ್ಪ್ ಮಾಡು ಅವ್ರಿಗೆ ಗೊತ್ತಿರೋದು ಹೇಳೋದು, ಆ ಪತ್ರಗಳು ಸಿಕ್ಕಿದ್ರೆ ಪತ್ರಗಳೆಲ್ಲ ಓದೋದು, ಅವ್ರು ಬೆಳಿಗ್ಗೆ ಅವ್ರ ಕೆಲಸ ಅವ್ರು ಮಾಡಿ ಬಿಡ್ತಾ ಇರೋದು, ರಾತ್ರಿ ಇವ್ರು ಕೂತು ಎಲ್ಲ ರಿಪೋರ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ಕೇಳಿದ್ರಲ್ವ ಅವ್ರ ಮಾತನ್ನ, ಬಹಳ ಇತಿಹಾಸ ತಿಳ್ಕೊಂಡಿದ್ದಾರೆ. ನಾನು ಸುಮಾರು ಒಂದೂವರೆ ಗಂಟೆ ಅವರ ಬಳಿ ಇದ್ದೆ, ಅವರು ಹೇಳಿದ ಇತಿಹಾಸ ಎಲ್ಲ ಕೇಳಿ ನನಗೆ ಒಂದು ಕ್ಷಣ ರೋಮಾಂಚನ ಆಗೋಯಿತು. ಸೊ ಹಾಗೆ ಅವ್ರ ಮನೆಯಿಂದನೇ ಮುಂದೆ ಹೋದರೆ ಒಂದು 200 meters 300 meters ಹೋದರೆ ನಾವು ಕೋಟೆಗೆ ಹತ್ತಕ್ಕೆ ಸ್ಟಾರ್ಟ್ ಆಗ್ಬೋದು. ಈ ಕೋಟೆ ಹತ್ತಬೇಕಾದ್ರೇ ನಮಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಸಿಗೋದೆ ಜೋಡಿ ಕೋಟೆ. ಈ ಜೋಡಿ ಕೋಟೆ ಬಗ್ಗೆ ಹೇಳಬೇಕಾದ್ರೆ ಸ್ನೇಹಿತರೆ, ಈ ಜೋಡಿ ಕೋಟೆ ಸುತ್ತ ಏನು ಕೋಟೆ ಕಲ್ಲಲ್ಲಿ ಕಟ್ಟಿದ್ದಾರೆ, ಆ ಕೋಟೆ ಕಟ್ಟಿರುವಂಥದ್ದು ಇಳಿಜಾರಾಗಿರ್ತಕ್ಕಂಥ ಬಂಡೆ ಮೇಲೆ. ಸೊ ಎಲ್ಲಿ ಕೋಟೆ ಜರಗ್ ಬಿಡತ್ತೆ, ಯಾಕಂದರೆ ಬಂಡೆ ಇಳಿಜಾರಾಗಿರೋದ್ರಿಂದ ಜಾರತ್ತೆ ಅಂತ ಹೇಳಿ ಕಬ್ಬಿಣದ ಸಲಾಕೆಗಳನ್ನು ಅವತ್ತಿನ ಕಾಲದಲ್ಲೇ ಭೂಮಿಗೆ ಅಂದರೆ ಆ ಬಂಡೆಗೆ ಹೊಡೆದು ಅದಕ್ಕೆ ಸಪೋರ್ಟಾಗಿ ಕೋಟೆನ ಕಟ್ಟಿರುವಂಥದ್ದು. ಇದು ನಾನು ಹೇಳ್ತಾ ಇರೋದು 600-700 years ಬ್ಯಾಕ್ ಮಾಡಿರೋದು, ಅವತ್ತಿಗೆ ಈ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಜೋಡಿ ಕೋಟೆಯಿಂದ ಒಳಗಡೆ ಬಂದಿದ ತಕ್ಷಣ ನಿಮಗೆ ಕೋಟೆಯ ಮೊದಲನೇ ಹೆಬ್ಬಾಗಿಲು ಸಿಗತ್ತೆ, ಪ್ರಥಮ ಬಾಗಿಲು ಅಥವಾ ಇದನ್ನು ಪತ್ತೆಯ ಬಾಗಿಲು ಅಂತಾರೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕ ಬಾಗಿಲನ್ನ ದಿಡ್ಡಿ ಬಾಗಿಲು ಅಂತಾರೆ. ಈ ಕೋಟೆನಲ್ಲಿ ಏನು ಪ್ರಥಮ ಬಾಗಿಲಿದೆ, ಇದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ. ಇಲ್ಲಿ ಪಕ್ಕದಲ್ಲಿ ನಿಮಗೊಂದು ವೇದಿಕೆ ಕಾಣಿಸ್ತಾ ಇದೆ ಕಲ್ಲಿನಲ್ಲಿ. ಅಲ್ಲಿ ಆ ವೇದಿಕೆಯ ಕೆಲಸ ಏನು ಅಂತ ಹೇಳಿದ್ರೆ, ಯುದ್ಧದ ಟೈಮಲ್ಲಿ ಒಬ್ಬ ಸೇನಾಧಿಪತಿನೋ ರಾಜನೋ ಬಂದು ಸೈನಿಕರ ಜೊತೆ ಕಾನ್ವರ್ಸೇಷನ್, ಯುದ್ಧದ ಬಗ್ಗೆ ಅವರಿಗೆ ಗೈಡ್ ಮಾಡೋದಾಗಲಿ ಇದ್ರ ಮೇಲೆ ಮಾಡ್ತಾಯಿದ್ರು. ಎಲ್ಲ ಥರ ಕೋಟೆಗಳಲ್ಲೂ ಇದೆ. ಹಾಗೆ ಈ ಬಾಗಿಲು ಮೇಲ್ಗಡೆ ಒಂದು ಹೆಣ್ಣಿನ ಕಲಾಕೃತಿ ಇದೆ ಮಲಗಿರೋವಂಥದ್ದು. ಅದು ಏನಂತ ಹೇಳಿದ್ರೆ, ಯಾವಾಗಲೂ ಪ್ರಥಮ ಬಾಗಿಲಿಗೆ ಒಂದು ಹೆಣ್ಣನ್ನು ಬಲಿ ಕೊಡ್ತಾ ಇದ್ರು ಅಂತ ಹೇಳಿ ಇತಿಹಾಸ ಕೂಡ ಇದೆ. ಇದು ಇಷ್ಟು ಇತಿಹಾಸ ಇದೊಂದು ಬಾಗಿಲಲ್ಲಿ ಅಡಗಿದೆ. ಹಾಗೆ ಒಳಗಡೆ ಬಂದರೆ ಸ್ನೇಹಿತರೆ, ನಮಗೆ ಇದು ಒಂದು ಮದ್ದಿನ ಮನೆ ಕಾಣಿಸತ್ತೆ. ಮದ್ದಿನ ಮನೆ ಅಂತ ಹೇಳಿದ್ರೆ ಇಲ್ಲಿ ಮೆಡಿಸಿನ್ಸ್ನ ಸ್ಟೋರ್ ಮಾಡ್ತಾ ಇದ್ರು ಅಂತ ಹೇಳಿ ಇತಿಹಾಸ ಇದೆ. ಇದಕ್ಕೆ ಅವತ್ತಿನ ಕಾಲದಲ್ಲೇ ಗಾರೆ ಉಪಯೋಗಿಸಿ ಕಟ್ಟಡ ಮಾಡಿದ್ದಾರೆ. ಹಾಗೆ ಮೋಲ್ಡಿಂಗ್ ಟೈಪ್ ಕೂಡ ಮಾಡಿದ್ದಾರೆ ಗಾರೆನಲ್ಲಿ. ನೀರು ಮೇಲೆ ಬಿದ್ದಂಥ ನೀರು ಕೆಳಗಡೆಗೆ ಹರಿದೋಗ್ಬೇಕು, ಆ ಥರ ಒಂದು ಸ್ಲೋಪನ್ನು ಕೊಟ್ಟು ಇವತ್ತಿನ ಮೋಲ್ಡಿಂಗ್ ಟೆಕ್ನಾಲಜಿ ಏನಿದೆ ಅದನ್ನು ಯೂಸ್ ಮಾಡಿ ಒಂದು ಮೋಲ್ಡಿಂಗ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಡೂಮ್ ಟೈಪ್ ಕಾಣಿಸ್ತಾ ಇರೋದು, ಇದಕ್ಕೆ ಹೆಸರು ತುಪ್ಪದ ಕಣಜ ಅಂತ ಹೇಳಿ. ಇಲ್ಲಿ ಎರಡಿದೆ ಪಾವಗಡ ಕೋಟೆನಲ್ಲಿ. ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಎಲ್ಲ ಕೋಟೆಗಳಲ್ಲೂ ನಿಮಗೆ ಈ ತುಪ್ಪದ ಕಣಜಗಳು ಕಾಣಿಸತ್ತೆ. ಈ ತುಪ್ಪದ ಕಣಜದ್ದು ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ತುಪ್ಪನ ಮಾಡಿ ಅದರೊಳಗೆ ಒಂದು 100 years ಸ್ಟೋರ್ ಮಾಡಿಬಿಡ್ತಾಯಿದ್ರು. ಈ 100 years ಸ್ಟೋರ್ ಆದಮೇಲೆ ಆ ತುಪ್ಪದ ಕಣಜದಲ್ಲಿ ಇರ್ತಕ್ಕಂಥ ತುಪ್ಪಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಬಂದ್ಬಿಡೋದು. ಮೀನ್ಸ್ ಗಾಯ ಆದರೆ, ಮೀನ್ಸ್ ಯುದ್ಧದ ಟೈಮಲ್ಲಿ ಗಾಯ ಆಗಿದ್ರೆ ಎಂಥ ಕತ್ತಿ ಮಾರ್ಕು, ಬಾಣದ ಮಾರ್ಕು, ಗುಂಡಿನ ಮಾರ್ಕು, ಸೊ ಅದಕ್ಕೆ ಹಚ್ಚಿಬಿಟ್ಟು ಬ್ಯಾಂಡೇಜ್ ಮಾಡಿಬಿಟ್ರೆ ಹೀಲ್ ಆಗಿಬಿಡೋದು ಅಂತ ಹೇಳಿ, ಅದಕ್ಕೋಸ್ಕರ ಅದನ್ನು ಮೆಡಿಸಿನ್ ಪ್ರಾಪರ್ಟೀಸ್ ಕ್ರಿಯೇಟ್ ಆಗಲಿ ಅಂಥೇಳಿ ಅದನ್ನು ಸ್ಟೋರ್ ಮಾಡ್ತಾಯಿದ್ರು ತುಪ್ಪನ ಅದರಲ್ಲಿ. ಸ್ನೇಹಿತರೆ, ಪಾವಗಡ ಕೋಟೆನಲ್ಲಿ ಸುಮಾರು 7 bagalugu ಸಿಗತ್ತೆ ಈ ಥರ. ಪ್ರತಿಯೊಂದು ಬಾಗಿಲುಗಳಿಗೂ ಒಂದೊಂದು ಹೆಸರಿದೆ. ಮೊದಲನೇದಕ್ಕೆ ಪತ್ತೆ ಬಾಗಿಲು ಅಂತ ಹೇಳ್ತಾರೆ, ಎರಡನೇದಕ್ಕೆ ಎರಗೋಟ ಅಂತ ಹೇಳ್ತಾರೆ, ಮೂರನೇದಕ್ಕೆ ಅಬ್ದುರ್ ಬಾಗಿಲು ಅಂತಾರೆ, ನಾಲ್ಕನೇದಕ್ಕೆ ಆಂಜನೇಯನ ಬಾಗಿಲು ಅಂತಾರೆ, ಹೀಗೆ ಪಪ್ಪಮ್ಮನ ಬಾಗಿಲು, ಈ ಥರ ತುಂಬ ಬಾಗಿಲುಗಳಿದೆ. ಸ್ನೇಹಿತರೆ, ಅವತ್ತಿನ ಕಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳಿ ನಾನು ತೋರಿಸ್ತೀನಿ. ನೀರು ಬೆಟ್ಟದಿಂದ ಬಂದಿದ್ದು ಡ್ರೈನೇಜ್ ಮುಖಾಂತರ ಪಾಸ್ ಆಗೋದಕ್ಕೆ ನೋಡಿ, ಇದೆಲ್ಲ ಡ್ರೈನೇಜ್ ಸಿಸ್ಟಮ್. ಈ ಡ್ರೈನೇಜಲ್ಲಿ ಬಂದಂಥ ನೀರು ಹಾಗೆ ಬೆಟ್ಟದ ಮೇಲೆ
ಹರಿದು ಕೆಳಗಡೆಗೆ ಹೋಗುವಂಥದ್ದು. ಸ್ನೇಹಿತರೆ, ತದನಂತರ ನಮಗೆ ಸಿಗೋದು ನಾಲ್ಕನೇ ಬಾಗಿಲು, ಆಂಜನೇಯನ ಬಾಗಿಲು ಅಂತ ಹೇಳಿ. ಆಂಜನೇಯನ ಬಾಗಿಲು ಅಂತ ಏನಕ್ಕೆ ಅಂತ ಹೇಳ್ತಾರೆ ಅಂದರೆ, ನಮಗೆ ಇದು ಪಾಸ್ ಆಗಿದ ತಕ್ಷಣ ನಮಗೆ ಒಂದು ದೊಡ್ಡದಾದ ಒಂದು 8 ವಿಗ್ರಹ ಸಿಗತ್ತೆ ಆಂಜನೇಯಂದು. ಇದು ಪ್ರತಿಷ್ಠಾಪನೆ ಆಗಿದ್ದು ವ್ಯಾಸರಾಯರ ಕಾಲಕ್ಕೂ ಮುಂಚೆ, ಅಂದರೆ 1406 ಇಸ್ವಿನಲ್ಲಿ. ಇದನ್ನು ಪ್ರತಿಷ್ಠಾಪನೆ ಮಾಡಿದವರು ಆಗಿನ ವಿಜಯನಗರದ ದೊರೆ ಮೊದಲನೇ ದೇವರಾಯನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಇದರಲ್ಲಿಂದ ಶಾಸನ ಎಲ್ಲ ಇದೆ ಯಾವಾಗ ಪ್ರತಿಷ್ಠಾಪನೆ ಆಗಿದ್ದು ಅಂತ. ಈ ವಿಗ್ರಹ ಹೇಗಿದೆ ಅಂತ ಹೇಳಿದ್ರೆ, ಮಾವಿನಕಾಯಿ ಗೊಂಚಲಿದೆ, ಅಂದರೆ ರಾಮಾಯಣದಲ್ಲಿ ಆಂಜನೇಯ ಅಶೋಕವನದಲ್ಲಿ ಇರೋ ಥರ, ಕೆಳಗಡೆ ಅಕ್ಷಯ್ ಕುಮಾರನ ಸಂಹಾರ ಮಾಡೋದು, ಅಂದರೆ ರಾವಣನ ಮಗನ ಸಂಹಾರ ಮಾಡೋ ಥರ ಇದೆ ಇದು. ಇದು 1977 ಹೈದ್ರಾಲಿ ಅಟ್ಯಾಕ್ ಆದಾಗ ಅಲ್ಲಿನ ಪಾಳ್ಯಗಾರ ತಿಮ್ಮಪ್ಪ ನಾಯ್ಕ ಅನ್ನೋನು ಏನು ಮಾಡ್ತಾನೆ, ಇದಕ್ಕೆ ಒಂದು ಸುತ್ತ ಕೋಟೆ ಥರ ಒಂದು ಗೂಡು ಥರ ಮಾಡಿಬಿಟ್ಟು ಬುರ್ಜ್ ಥರ ಮಾಡಿ ಇದನ್ನು ಮುಚ್ಚಿಬಿಡ್ತಾನೆ. ತದನಂತರ ಇದು ಮತ್ತೆ ಓಪನ್ ಆಗಿ ಮತ್ತೆ ಪ್ರತಿಷ್ಠಾಪನೆ ಆಗಿ ಪೂಜೆ ಪುನಸ್ಕಾರ ಎಲ್ಲ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ಸ್ನೇಹಿತರೆ, ಕೋಟೆನ ಎಷ್ಟು ಬಿಗಿಯಾಗಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಜೊತೆಗೆ ಇಟ್ಟಿಗೆ ಫಾರ್ಮೇಷನ್ ಕೂಡ ಮಾಡಿ ಇಟ್ಟಿಗೆನು ತಂದು ಕಟ್ಟಿದ್ದಾರೆ. ಗೋಡೆ ಸೈಜ್ ನೋಡ್ಬೋದು ನೀವು, ಹೆಚ್ಚು ಕಮ್ಮಿ 2 ದಪ್ಪ ಗೋಡೆ ಇದೆ ಉದ್ದಕ್ಕೂ. ಪಾವಗಡದ ಒಂದು ವ್ಯೂ ಇದು. ಪಾವಗಡ ಊರು ಎಷ್ಟು ದೊಡ್ಡದಾಗಿದೆ, ಕಾಡನ್ನ ನಾವು ಹೆಂಗೆ ನೆಲಸಮ ಮಾಡಿ ಕಾಂಕ್ರೀಟ್ ಕಾಡನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೆ. ಏನಿಲ್ಲ, ಗುಹೆಗಳಲ್ಲಿ ಕರಡಿಗಳು ಸೇರ್ಕೊಳ್ಳೋಕೆ ಭಾಳ ಚೆನ್ನಾಗಿದೆ ಸರ್. ನೋಡಿ ಸರ್, ಆಗಿನ ಕಾಲದಲ್ಲಿ ಪ್ಲಾಸ್ಟಿಂಗ್ಗಳು ಇಟ್ಟಿಗೆ ಕಟ್ಟಿರೋದಕ್ಕೆ ಗಾರೆ ಹೆಂಗೆ ಮಾಡಿದ್ದಾರೆ ನೋಡಿ ಪ್ಲಾಸ್ಟಿಂಗ್ಗಳು. ಇವತ್ತಿನ ಪ್ಲಾಸ್ಟಿಂಗ್ ಎಲ್ಲ ಉದುರೋಗ್ತಾವೆ ಹಂಗೇನೆ. 106 ಪ್ಲಾಸ್ಟಿಂಗ್ ಹೆಂಗಿದೆ ನೋಡಿ. ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 4 ಬಾಗಿಲುಗಳಿಗೆ ಆ ಥರ ಚಿಕ್ಕ ಬಾಗಿಲುಗಳು, ಅಂದರೆ ದಿಡ್ಡಿ ಬಾಗಿಲುಗಳು, ಅಂದರೆ ಕೋಟೆ ಬಾಗಿಲುಗಳು ಮುಚ್ಚಿದಾಗ ಓಡಾಟಕ್ಕೆ ಅಂತ ಹೇಳಿ ಬಿಟ್ಕೊಂಡಿರೋವಂಥ ಒಂದು ಚಿಕ್ಕ ಬಾಗಿಲುಗಳು. ಅದು ಆಲ್ಮೋಸ್ಟ್ ನೀವು 4 ಮಹಾದ್ವಾರಗಳಲ್ಲಿ ನೋಡ್ಬೋದು. ಹಾಗೆ ನೋಡಿ ಕೋಟೆನ ಕಟ್ಟಿದ್ದಾರೆ, ಅವತ್ತಿನ ಗಾರೆನಲ್ಲಿ ಮೆಟ್ಲುಗಳಾಗಲಿ ಅಷ್ಟು ದಪ್ಪ ಕಲ್ಲುಗಳನ್ನ, ಅವ್ರ ಗಾರೆ ಯಾವ ಮಟ್ಟದಲ್ಲಿತ್ತು 600-700 ಇಯರ್ಸ್ ಆದರೂ ಕೂಡ ಎಷ್ಟು ಬಿಗ್ಗಿಯಾಗಿದೆ, ಕೆಲವಾರು ಕಡೆ ಹೋಗಿದೆ, ಬಟ್ ಮೈಂಟೈನ್ ಮಾಡಿದರೆ ಇನ್ನೂ ಅದ್ಭುತವಾಗಿರೋದು. ಮೈಂಟೈನ್ ಮಾಡಿಲ್ಲ ಅಲ್ಲಿ, ಅದೇ ತುಂಬ ಹೊಟ್ಟೆ ಉರಿಯಲ್ಲಿ. ಸ್ನೇಹಿತರೆ, ಗಾರೆನಲ್ಲಿ ಮಾಡಿರ್ತಕ್ಕಂಥ ಈ ಡಿಸೈನ್ಸು ಆಗಿನ ಕಾಲದಲ್ಲಿ ಫ್ಲವರ್ ಮಾರ್ಕ್ ಡಿಸೈನ್ಸ್ ನೋಡಿ. ಏನು ಕರಡಿಗಳು ಎಲ್ಲಿದ್ರೂ ಗೊತ್ತಾಗಲ್ಲ, ಅವೇ ಸುಮ್ಮನೆ ಕೂತ್ಕೊಡ್ಬೇಕಷ್ಟೇ ಹೋದ್ರೋಗ್ಲಿವ್ರು ಅಂತ. ಏನು ಸರ್, ಕಾವಲು ಕಾಯೋನ್ಗೆ ಯಾರಿಗೋ ಒಂದು ಏನೋ ಶೆಲ್ಟರ್ ಮಾಡಿರ್ತಾರೆ. ಸ್ನೇಹಿತರೆ, ನಾನು ಆ್ಯಕ್ಚುಲಿ ಆ ವಿಡಿಯೋ ಮಾಡಬೇಕಾದ್ರೆ ಇದೇನೋ ಕಾವಲು ಕಾಯೋರಿಗೆ ಒಂದೇನೋ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅವರು ಇತಿಹಾಸಕಾರರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು, ಇದು ಒಂದು ಕಚೇರಿ ಅಂದರೆ ಆಫೀಸ್ ಆಗಿನ ಕಾಲದಲ್ಲಿ. ಇಲ್ಲಿ ಟ್ರೆಜರಿ ಇತ್ತು ಮತ್ತು ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಲ್ಲ ಇತ್ತು. ಅಲ್ಲಿ ಕೆಳಗಡೆ ಒಂದು ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಆಗಿನ ಕಾಲದಲ್ಲಿ ಏನು ಬುಕ್ಸ್ಗಳಿದ್ವು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಗ್ರೌಂಡ್ ಲೆವೆಲಲ್ಲೇ ಒಂದು ಗುಂಡಿ ಮಾಡಿ ಸ್ಟೋರ್ ಥರ ಮಾಡಿದ್ರು, ಅಂದರೆ ಅದನ್ನು ಮೊದಲು ಇಟ್ಟು ಮುಚ್ಚಿಟ್ಕೊಳ್ಳೋ ಅಂಥದ್ದು ಕಚೇರಿ ಅದು ಆ್ಯಕ್ಚುಲಿ. ಸ್ನೇಹಿತರೆ, ಭಾಳ ವಿಸ್ಮಯವಾಗಿದೆ ಕೋಟೆ, ಭಾಳ ಅದ್ಧೂರಿಯಾಗಿದೆ. ವಿಡಿಯೋಗ್ರಫಿನಲ್ಲಿ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ.
ಬಟ್ ಏನೇ ಆದರೂ ಇಲ್ಲಿ ಬಂದು ನೋಡುವಂಥ ಕಾಣಿಸುವಂಥ ಅಂದಾನೆ ಬೇರೆ. ಸರ್ ಹೌದು ಅಲ್ಲ, ಕರೆಕ್ಟಾಗಿ ಗಾರೆಯಲ್ಲಿ ಅವತ್ತಿನ ಕಾಲಕ್ಕೆ ಟೆಕ್ನಾಲಜಿ ಕೆಳಗಡೆಯಿಂದ ಬರುವಂಥ ಶತ್ರುಗಳಿಗೆ ಹೌದೌದು ಇಲ್ಲಿಂದ ಹೌದು ಹೌದು ಸ್ನೇಹಿತರೆ, ಇದು ಗೋಪಾಲ್ ಸ್ವಾಮಿ ಊರ್ ಬಾಗ್ಲು ಅಂತ ಹೇಳಿ ಈ ಕೋಟೆಯ ಕೊನೆ ಊರ್ ಬಾಗ್ಲು. ಅಂದ್ರೆ ಇದು ಹತ್ತಿದ ಮೇಲೆ ನಮಗೆ ಒಂದು ಫ್ಲಾಟ್ ಏರಿಯಾ ಸಿಗತ್ತೆ. ಇಲ್ಲಿಂದ ಆಚೆ ನಾವು ಹೋದ್ಮೇಲೆ ನಮಗೆ ಈ ಖಾನ್ ದರ್ಬಾರ್ ಆಗಿರ್ಬೋದು, ಅಂದರೆ ರಾಜರು ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಿದ್ದು, ಹಾಗೆ ಒಂದು ಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಕುದುರೆಗಳು ಕಟ್ತಾ ಇದ್ದಂಥ ಜಾಗ, ಅಡುಗೆ ಸಾಲು, ಅಡುಗೆ ಕೋಣೆ, ಪ್ರತಿಯೊಂದೂ ಭೀಮನ್ ದೊಣೆ ಎಲ್ಲ ಇಲ್ಲಿಂದ ಮೇಲೆ ನಮಗೆ ಸಿಗುವಂಥದ್ದು. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಈ ಕಡೆನೇ ಹೋಗ್ಬೇಕಾಗತ್ತೆ. ಬನ್ನಿ ಹಿಂಗೆ ಹೋಗೋಣ, ಗಂಗಪ್ಪರ ನಡೀರಿ ಹೋಗೋಣ. ಇಲ್ಲೇನೋ ಇದೆಯಲ್ಲ ಸರ್ ಇಲ್ಲಿ. ಅದೇ ಇವರು ಎಲ್ಲೆಲ್ಲಿ ಪಾಯಿಂಟ್ ಸಿಕ್ಕತ್ತೆ ಅಲ್ಲೆಲ್ಲ ಕುಡಿಯಕ್ಕೆ ನೀರು ಸ್ಟೋರೇಜು ಅಲ್ಲಲ್ಲೇ ಸುತ್ತ ಕಟ್ಟೆ ಕಟ್ಟಿ ಸ್ನೇಹಿತರೆ. ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಇದನ್ನು ಸ್ಟೋರೇಜ್ ಹೌಸ್ ಅಂತ ಹೇಳ್ತೀವಿ, ಅಂದರೆ ಮದ್ದು ಗುಂಡುಗಳನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದಂಥ ಜಾಗ. ಇದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಫೋರ್ತ್ ಮೈಸೂರು ವಾರ್ ಆದಮೇಲೆ ಬ್ರಿಟಿಷ್ ಅವರ ಒಂದು ಸರ್ವೆ ಟೀಮ್ ಬಂದು ಇಲ್ಲೆಲ್ಲ ಸರ್ವೆ ಮಾಡತ್ತೆ. ಆವಾಗ ಇಲ್ಲಿ ಅವರಿಗೆ ಗನ್ ಪೌಡರು, ಬಂದೂಕ, ಕತ್ತಿ, ಗುರಾಣಿ ಎಲ್ಲ ಸಿಗತ್ತೆ. ಸೊ ಹಾಗಾಗಿ ಅದರಲ್ಲಿ ಜನರಲ್ ಮೆಕೆನ್ಸಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾನೆ, ಇಟ್ ವಾಸ್ ಅ ಸ್ಟೋರೇಜ್ ಹೌಸ್ ಅಂತ. ಚಪಾತಿ ಗೋಧಿ ಹಿಟ್ಟಿಗೆ ಎಲ್ಲ ಗಂಗಪ್ಪರೆ ಚಪಾತಿ ತಿಂತಾ ಇದ್ರ ಅವಾಗಿನ ಕಾಲದಲ್ಲಿ ತಿಂದು ಇನ್ನೇನು ತಿಂತಾರೆ ಹೊಟ್ಟೆಗೆ, ಚಪಾತಿ ಅನ್ನ ಮುದ್ದೆ ತಿನ್ಲೇಬೇಕಲ್ಲ ಅವರು. ನಮಗೆ ನೆಕ್ಸ್ಟ್ ಈ ಸ್ಟೋರೇಜ್ ಹೌಸ್ ಆದಮೇಲೆ ನಮಗೆ ಸಿಗುವಂಥದ್ದು ಅಡಿಗೆ ಕೋಣೆ, ಅಡಿಗೆ ಶಾಲೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಇದೆಲ್ಲ ರಿಪೋರ್ಟ್ಸಲ್ಲಿ ಮೆಕೆನ್ಸಿ ರಿಪೋರ್ಟ್ಸಲ್ಲಿ ಮೆನ್ಷನ್ ಆಗಿದೆ. ಹಿಂದೆ ದೇವಸ್ಥಾನ ಇದೆ, ಸೊ ಇದನ್ನೆಲ್ಲ ಪೂರ್ತಿ ಅಡಿಗೆ ಶಾಲೆ ಮಾಡಿದ್ದಾರೆ. ಮುಂದಗಡೆ ವಾಟರ್ ಸೋರ್ಸ್ ಇದೆ, ಸೊ ಇಲ್ಲಿ ರುಬ್ಬೋ ಗುಂಡುಗಳು, ಅರಿಯೋ ಕಲ್ಲುಗಳು ಎಲ್ಲ ಥರನೂ ಇದ್ವಂತೆ ಮುಂಚೆ. ಬಟ್ ಆ ಕಲ್ಲುಗಳಿಲ್ಲ ಈಗ, ಬಟ್ ಸ್ಪೇಸ್ ಮಾಡಿರೋದು ರುಬ್ಬೋಕ್ಕೆ ಅರಿಯೋಕ್ಕೆ ಸ್ಪೇಸ್ ಮಾಡಿರೋದು ಇನ್ನು ಈ ಅಡಿಗೆ ಶಾಲೆಯಲ್ಲಿ ನಮಗೆ ಸಿಗತ್ತೆ. ಪಕ್ಕದಲ್ಲೇ ವಾಟರ್ ಬಾಡಿ ಕೂಡ ಇದೆ, ನೀರು ಸ್ಟೋರ್ ಆಗುವಂಥದ್ದು. ಹಿಂದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಇದೆಲ್ಲ ಸ್ಟೇನೇ ಸರ್, ಇದೆಲ್ಲ ಸೈನಿಕರಿಗೆ, ಕುದುರೆಗಳಿಗೆ. ಅದೇ ಇದು ಫ್ಲಾಟ್ ಏರಿಯಾ, ಇದು ವಾಟ್ರಿಗೆ ಎಲ್ಲ ಚೆನ್ನಾಗಿ ಅನುಕೂಲ ಇದೆ. ನಾನು ಈಗ ತಾನೇ ಮೆನ್ಷನ್ ಮಾಡಿ ಹೇಳಿದೆ ಹಿಂದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಅಂತ, ಬಟ್ ನಾವು ಮುಂದೆ ಬಂದು ನೋಡಿದಾಗ ಮಸೀದಿ ಇತ್ತು. ನನಗನ್ಸಿದ್ದು ತಕ್ಷಣ ನಮ್ಮ ಹಿಂದೂ ರಾಜರುಗಳು ಎಲ್ಲ ಧರ್ಮನ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಂತ ಅನ್ನಿಸ್ತು. ಬಟ್ ಆದಮೇಲೆ ವಾಸ್ತವ ನಾನು ಅಲ್ಲಿ ಗೊತ್ತಾಗೋಯ್ತು ನನಗೆ, ಹಿಂದೂ ದೇವಾಲಯ ತೆಗೆದು ಮಸೀದಿ ಕಟ್ಟಿದ್ದಾರೆ ಅಂತ. ಈ ಕಡೆ ಬರೀ ರಂಗಪುರ, ಏನಿದೆ ಇಲ್ಲಿ ಸುತ್ತ ನೋಡಿ ಸರ್, ಇದನ್ನೆಲ್ಲ ಸ್ಟೆಪ್ ಥರ ಮಾಡಿದ್ದಾರೆ ಇಲ್ಲಿ. ಮೀನ್ಸ್ ಅಂದರೆ ಗ್ರೌಂಡ್ ಲೆವೆಲಿಂದ ಹೈಟ್ ಮಾಡಿದ್ದಾರೆ, ಹೈಟ್ ಮಾಡಿ ಇಲ್ಲಿ ಮುಂದಗಡೆ ನಮ್ಮದು
ವೆಲ್ಕಮ್ ಅಲ್ಲಿ ದೇವಸ್ಥಾನ ವೆಲ್ಕಮ್ ಅಲ್ಲಿ ಏನು ಮಂಟಪಗಳು ಕಟ್ಕೊಂಡ್ ಬಂದಿದ್ದಾರೆ, ಆತರ ಮಂಟಪ ಇದೆ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ, ಏನೀ ಕಂಬ ಎಲ್ಲ ಏನಿದೆ ಅದೆಲ್ಲ. ಬಟ್ ಅಲ್ಲಿ ಮಧ್ಯದಲ್ಲಿ ನಮ್ಮ ದೇವಸ್ಥಾನ ಇಲ್ಲ, ಮಸೀದಿ ಇದೆ. ಏನಿರ್ಬೋದು ನೋಡಿ ವಿಪರ್ಯಾಸ ಅದು. ಏನಂತ ಹೇಳಿದ್ರೆ ಹಿಂದೂ ರಾಜರ ಆಳ್ವಿಕೆಯಲ್ಲಿ ಏನು ದೇವಸ್ಥಾನ ಕಟ್ಕೊಂಡು ಬಂದು ಇಲ್ಲೆಲ್ಲ ಮಂಟಪ ಎಲ್ಲ ಮಾಡಿ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ರು, ಆ ದೇವಸ್ಥಾನ ತೆಗೆದು ಅದಕ್ಕೆ ನೋಡಿ ಇಟ್ಟಿಗೆ ಗೋಡೆಗೆ ಅಲ್ಲ ಕಲ್ಲಿನ ಗೋಡೆಗೆ ಇಟ್ಟಿಗೆ ಸೇರಿಸಿ ಅದನ್ನು ಮಸೀದಿ ಮಾಡಿದ್ದಾರೆ. ಅಲ್ಲಿ ನಮ್ಮ ದೇವಸ್ಥಾನ ತೆಗೆದಿದ್ದಾರೆ. ಇದಾಗಿದ್ರೆ ಹೈದರಾಲಿ, ಟಿಪ್ಪು ಸುಲ್ತಾನು, ಸುಲ್ತಾನ್ಸ್ ಯಾರು ಬರ್ತಾರೆ, ಗೋಲ್ಕೊಂಡ ಸುಲ್ತಾನ್ಸ್ ಅವ್ರ ಟೈಮಲ್ಲಿ ಆಗಿರೋಂಥದ್ದು ಇದೆಲ್ಲ. ಸ್ನೇಹಿತರೆ, ನಾನು ವಿಡಿಯೋ ಮಾಡ್ತಾ ಹೇಳಿರುವಂಥ ವಿಚಾರ ನೀವು ಕೇಳಿಸ್ಕೊಂಡ್ರಿ, ಅದು ಎಂಥವ್ರಿಗೂ ಅದು ಹಂಗೆ ಅನ್ಸ್ಬಿಡತ್ತೆ, ಅಲ್ಲಿ ಇತ್ತೇನೋ ನಮ್ಮ ದೇವಸ್ಥಾನ ತೆಗೆದಿದ್ದಾರೆ ಅನ್ನೋ ಅಂತ, ಅದು 100% ನಿಜಾನೂ ಹೌದು. ಹಾಗೆ ಸ್ನೇಹಿತರೆ, ನಾವು ನೆಕ್ಸ್ಟ್ ಡೇ ಇದ್ರ ಬಗ್ಗೆ ಪಾವಗಡ ಚಲುವರಾಜು ಅವ್ರನ್ನ ಕೇಳಿದಾಗ ಅವರು ಜನರಲ್ ಮೆಕೆನ್ಸಿ ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿರೋದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ರು. ಏನಂತ ಹೇಳಿದ್ರೆ 1977 ಇಲ್ಲಿ ತಿಮ್ಮಪ್ಪ ನಾಯಕ ಅಂತ ಒಬ್ಬ ಪಾಳ್ಯಗಾರ ಇರ್ತಾನೆ. ಹೈದರಾಲಿ ಏನು ಮಾಡ್ತಾನೆ, ಮದಕರಿ ನಾಯಕನ ಸೋಲಿಸ್ಬೇಕು ಅಂತ ಹೇಳಿ ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕ್ತಾನೆ. ಆಗ ಪಾವಗಡಕ್ಕೂ ಬರ್ತಾನೆ ಅಂತ ಗೊತ್ತಾಗತ್ತೆ ರೂಮರ್ಸು. ಸೊ ಬಂದರೆ ಎಲ್ಲಿ ನಮ್ಮ ದೇವಸ್ಥಾನ ಹಾಳು ಮಾಡ್ತಾರೆ, ದೇವ್ರನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಹೇಳಿ ಈ ವೇಣುಗೋಪಾಲ ಸ್ವಾಮಿ ಏನಿತ್ತು ಅದನ್ನು ತೆಗೆದು ಮಣ್ಣಲ್ಲಿ ಅವಸಿಟ್ಬಿಡ್ತಾನೆ ತಿಮ್ಮಪ್ಪ ನಾಯಕ. ಬಟ್ ಅವನ ಗೆಸ್ಸು 100% ನಿಜ ಆಗತ್ತೆ. ಹೈದರಾಲಿ ಬಂದು ಮಾಡಿದ್ದ ಅದೇ ಕೆಲಸ, ದೇವಸ್ಥಾನ ತೆಗೆದು ಮಸೀದಿ ಮಾಡಿದ್ದಾನೆ. ಇಲ್ಲಿ ನೋಡಿ ಮುಂದೆ ಮುಖಮಂಟಪ ಏನಿದೆ ಇವತ್ತಿಗೂ ಹಾಗೆ ಇದೆ. ಅಲ್ಲಿ ನಮ್ಮ ಸ್ಟ್ರಕ್ಚರ್ ಏನು ಕಟ್ಟಿದೆ ಕಲ್ಲಲ್ಲಿ ಅದು ಹಾಗೆ ಇದೆ. ಬಟ್ ಅದ್ರ ಮೇಲೆ ಇಟ್ಟಿಗೆ ಕಟ್ಕೊಂಡು ಅದನ್ನು ಮಸೀದಿ ಮಾಡಿದ್ದಾರೆ ಅಷ್ಟೇ. ಎಲ್ಲ ಕಡೆ ಏನು ಮುಸ್ಲಿಂ ರಾಜರು ನಮ್ಮ ದೇವಸ್ಥಾನಗಳನ್ನು ತೆಗೆದು ಮಸೀದಿಗಳನ್ನು ಮಾಡಿದ್ದಾರೆ, ಕೆಲವು ಸ್ಟ್ರಕ್ಚರ್ಸು ಹಿಂದೂ ಸ್ಟ್ರಕ್ಚರ್ಸ್ ಏನಿದೆ ಅದನ್ನೆಲ್ಲ ಹಾಗೆ ಉಳಿಸಿದ್ದಾರೆ. ಮೀನ್ಸ್ ನಾವು ಡಾಮಿನೇಟ್ ಮಾಡಿದ್ದೀವಿ ಅಂತ ಹೇಳಿ ತೋರಿಸೋದಕ್ಕೆ ಅದನ್ನು ಆ ಥರನೇ ಉಳಿಸಿ ಹೋಗಿರ್ತಾರೆ. ತದನಂತರ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಕೆಳಗಡೆ. ಬಟ್ ಆಮೇಲೆ ಕೆಲವು ದಿನಗಳ ನಂತರ ಈಗ ಊರಲ್ಲೇ ದೇವಸ್ಥಾನ ಕಟ್ಟಿ ಅಲ್ಲೇ ವೇಣುಗೋಪಾಲ ಸ್ವಾಮಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಕಳ್ಳರನ್ನ ನೂಕ್ಲಿಕ್ಕೆ ಅಂತ ಹೇಳಿ ಮಾಡಿರುವಂಥ ಒಂದು ಜಾಗ. ಇದು ಎಡ್ಜಲ್ಲಿದೆ, ಮೀನ್ಸ್ ಕೆಳಗೆ ತಳ್ಳಿದ್ರೆ ಗೋವಿಂದ ಅವನ ಕತೆ. ಸೊ ಇದನ್ನು ಕಳ್ಳರಿಗೆ ಪನಿಷ್ಮೆಂಟ್ ಕೊಡ್ತಾಯಿರೋಂಥ ಜಾಗ ಇದು. ನಾನು ಡೆಪ್ತ್ ತೋರಿಸ್ತೀನಿ ನೋಡಿ, ಎಷ್ಟು ಡೆಪ್ತ್ ಇದೆ ಅಂತ, ಯಾವ ಪಾಯಿಂಟಲ್ಲಿ ಮಾಡಿದ್ದಾರೆ ಇದನ್ನು. ಟಿಪ್ಪು ಡ್ರಾಪ್ ಅಂತ ಏನು ನಂದಿ ಬೆಟ್ಟದಲ್ಲಿ ಅಂತಾರೆ, ಆ ಟಿಪ್ಪು ಡ್ರಾಪ್ ಥರನೇ ಇದೆ ಇದು. ನೀರಿಗೆ ಹೆಂಗೆ ಬಂತು ನೋಡಿ ಸರ್, ಅದು ಓಡಿ ಮಿನರಲ್ ವಾಟ್ರ್ ಕುಡಿತೀಯಾ? ಹಾ, ಅಲ್ಲಿರೋದೆಲ್ಲ ನನ್ನ ಮಗನೇ ನೀರೆಲ್ಲ ಬಿಟ್ಬಿಟ್ಟು ಲೇ ಮಾರುತಿ. ಸ್ನೇಹಿತರೆ, ನಮಗೆ ಅಲ್ಲಿಂದ ಮುಂದೆ ಬಂದರೆ ರೈಟ್ ಹ್ಯಾಂಡ್ ಸೈಡ್ಗೆ ಒಂದು ಎರಡು ಕಣಜದ ಮನೆಗಳ ಥರ ಕಾಣಿಸುತ್ತೆ. ಬಟ್ ಅದೇನು ಅಂತ ಪರ್ಟಿಕ್ಯುಲರ್ಲಿ ನನಗೂ ಗೊತ್ತಿಲ್ಲ. ಕಣಜದ ಮನೆಗಳು ಅಂತ ಹೇಳಿ ಮೆನ್ಷನ್ ಆಗಿದೆ. ಭಾಳ ಅದ್ದೂರಿಯಾಗಿ ಕಟ್ಟಿದ್ದಾರೆ ಮೋಲ್ಡಿಂಗ್ ಮಾಡಿ ಅವತ್ತಿನ ಕಾಲಕ್ಕೇನೆ. ಸರ್ ಇಲ್ಲಿ ನೋಡಿ ಸರ್, ಇದಕ್ಕೆ ಮೋಲ್ಡಿಂಗ್ ಮಾಡೋರು ನೋಡಿ ಸರ್ ಆಗಿನ ಕಾಲದಲ್ಲೇ. ಸರ್ ಇದಕ್ಕೆಲ್ಲ ಓಪನಿಂಗ್ ಜಾಸ್ತಿ ಏನು ಬಿಟ್ಟಿಲ್ಲ. ಹಾಂ, ಏನು ಸ್ಟೋರೇಜ್ ಮಾಡ್ತಾಯಿದ್ರೋ ಜನ ಇರೋಕ್ಕೇನೆ ಇದು. ಅಲ್ಲೆಲ್ಲ ಒಂಚೂರು ಓಪನಿಂಗ್ ಇದೆ, ಏನು ಸ್ಮೆಲ್ ಬರ್ತಾ ಇದೆ ನೋಡಿ ಇಲ್ಲಿ. ಸ್ನೇಹಿತರೆ, ನಿಮಗೆ ಈ ಎರಡು ಕಣಜದ ಮನೆಗಳ ಹಿಂದೆ ಒಂದು ಎಂಟ್ರಿ ಸಿಗತ್ತೆ. ಅದಕ್ಕೆ ಒಂದು ಡೋರ್ ಥರ ಎಲ್ಲ ಮಾಡಿದ್ದಾರೆ, ದಪ್ಪ ದಪ್ಪ ಕಲ್ಲೆಲ್ಲ ಇಟ್ಟು
ಅದಕ್ಕೆಲ್ಲ ವಾಲ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ, ಸ್ಟೆಪ್ಸ್ ಮಾಡಿದ್ದಾರೆ, ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ನಾನು ಅಲ್ಲಿ ಆ ಕಳ್ಳರನ್ನ ನೂಕೋ ಪಾಯಿಂಟ್ ಅಂತ ತೋರಿಸಿದಾಗ ಅಲ್ಲೊಂದು ಝೂಮ್ ಮಾಡಿ ತೋರಿಸಿದೆ. ಅಂದರೆ ಬಂಡೆ ಇಳಿಜಾರು, ಆ ಬಂಡೆ ಇಳಿಜಾರಿನಲ್ಲಿ ನೀರೆಲ್ಲ ಸ್ಟೋರ್ ಆಗೋಕ್ಕೆ ಒಂದು ಜಾಗ ಇದೆ, ಮೀನ್ಸ್ ಹಳ್ಳ ಥರ. ಅದಕ್ಕೆ ಭೀಮನ ದೋಣೆ ಅಂತ ಹೇಳಿ ಹೆಸರು. ಭಾಳ ಚೆನ್ನಾಗಿದೆ, ಸ್ಟೆಪ್ಸ್ ಮಾಡಿದ್ದಾರೆ, ಡೋರ್ ಮಾಡಿದ್ದಾರೆ ಎರಡೂ ಕಡೆ, ಪ್ರೊಟೆಕ್ಟೆಡ್ಡು, ಭಾಳ ನೀಟಾಗಿದೆ. ಇವತ್ತಿಗೂ ಅಲ್ಲಿ ಆ ಭೀಮನ ದೋಣೆನಲ್ಲಿ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದರೆ, ಅವರಿಗೆ ಯಾವ ಸಮ್ಮರಲ್ಲೂ ಕೂಡ ವಾಟರ್ ಶಾರ್ಟೇಜ್ ಆಗ್ತಾ ಇರಲಿಲ್ಲ, ಅಷ್ಟು ಕೆಪಾಸಿಟಿ ಇದೆ, ಅಷ್ಟು ಚೆನ್ನಾಗಿದೆ. ನೋಡಲೇಬೇಕಾದಂಥ ಜಾಗ. ನನಗಂತೂ ಭಾಳ ಇಷ್ಟ ಆಯಿತು ಭೀಮನ ದೋಣೆ, ಅದ್ಭುತವಾಗಿದೆ. ಸ್ನೇಹಿತರೆ, ಆಲ್ಮೋಸ್ಟ್ 6 o'clock ಆಗಿತ್ತು, ಸನ್ಸೆಟ್ ವಂಡರ್ಫುಲ್ ಆಗಿತ್ತು. ನಾವು ಈ ಸನ್ಸೆಟ್ ನೋಡೋದಕ್ಕೆ ಆಲ್ಮೋಸ್ಟ್ ನಾವು ಆಗುಂಬೆಗೆ ಹೋಗ್ಬೇಕಾಗತ್ತೆ, ಬಟ್ ಪಾವಗಡದಲ್ಲಿ ನಮ್ಗೆ ಒಳ್ಳೆ ಸನ್ಸೆಟ್ ಸಿಕ್ತು, ಲೈಟ್ ಕೂಡ ಶೇಡ್ ಆಗ್ತಾ ಇತ್ತು, ಡಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲೊಂದು ಸುಲ್ತಾನ್ ಬತೇರಿ ಅಂತ ಒಂದು ಪೀಕ್ ಪಾಯಿಂಟ್ ಇದೆ, ನಾನು ತೋರಿಸ್ತೇನೆ. ಆ ಸುಲ್ತಾನ್ ಬತೇರಿ ಮತ್ತು ಒಂದು ಅಂಡರ್ಗ್ರೌಂಡ್ ಹೌಸ್ ಇದೆ, ಅಂದರೆ ನೆಲಮಾಳಿಗೆ. ಆ ನೆಲಮಾಳಿಗೆ ಮತ್ತು ಸುಲ್ತಾನ್ ಬತೇರಿ ನೋಡಿ ಮತ್ತೆ ಹೊರಟ್ಬಿಟ್ವಿ ನಾವು, ಯಾಕಂದರೆ 6:30 ಮೇಲೆ ತುಂಬ ಕರಡಿ ಕಾಟ ಅಂತ ಹೇಳಿ. ಸ್ನೇಹಿತರೆ, ಇದನ್ನ ನೆಲಮಾಳಿಗೆ ಅಂತ ಹೇಳಿ ಹೇಳ್ತಾರೆ. ಈ ನೆಲಮಾಳಿಗೆ ಆಲ್ಮೋಸ್ಟ್ ಇದು ಕಟ್ಟಿರೋದು ಜನರಲ್ ಮೆಕೆನ್ಸಿ ರಿಪೋರ್ಟ್ ಪ್ರಕಾರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಿರುವಂಥದ್ದು. ಆಮೇಲೆ ನಾವು ಅದ್ರ ಒಳಗಡೆ ಹೋಗಿ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡು ಬಂದ್ಬಿಡೋಣ, ಯಾಕಂತ ಹೇಳಿದ್ರೆ ಎಲ್ಲರೂ ಹೋಗಿ ನೋಡೋಕ್ಕಾಗೋದಿಲ್ಲ, ಮನೇಲಿ ಕೂತ್ಕೊಂಡು ಈ ನೆಲಮಾಳಿಗೆನ ನೋಡಲಿ ಅಂತ ಹೇಳಿ ವಿಟುಕ ಚಾನ್ಸ್ ಒಂದು ಚಾನ್ಸ್ ತೊಗೊಂಡ್ವಿ ಒಳಗಡೆ ಹೋಗೋದಕ್ಕೆ. ಕತ್ಲು ಬೇರೆ ಆಗ್ತಾ ಇತ್ತು, ಡಾರ್ಕ್ ಆಗೋಗಿತ್ತು. ಸೊ ಆಮೇಲೆ ಕರಡಿಗಳು ಭಯ ಬೇರೆ, ಯಾಕಂತ ಹೇಳಿದ್ರೆ ಎಲ್ಲ ಫುಲ್ ಅದು ಫಾರೆಸ್ಟು, ಬೆಟ್ಟದ ಏರಿಯಾ, ಕೆಳಡಿ ಕರಡಿಗಳು ಬಂದು ಒಳಗಡೆ ಸೇರ್ಕೊಂಡಿದ್ರು, ಏನಪ್ಪ ಮಾಡೋದು ಅಂತ ಹೇಳಿ ಹೆದರತಾನೆ ಹೋದ್ವಿ ಒಳಗಡೆ. ಸದ್ಯಕ್ಕೆ ಒಳಗಡೆ ಏನಿರಲಿಲ್ಲ, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ದೂರಿಯಾಗಿ ಕಟ್ಟಿದ್ದಾರೆ. ಇದನ್ನು ನಮ್ಮ ಕಬ್ಬಾಳಲ್ಲಿ, ಕನಕಪುರದ ಕಬ್ಬಾಳಲ್ಲೂ ಕೂಡ ಇದೇ ಥರ ಕಟ್ಟಿದ್ದಾರೆ, ಬಟ್ ಅದು ನೆಲಮಾಳಿಗೆ ಇಲ್ಲ, ಮೇಲೆ ಕಟ್ಟಿದ್ದಾರೆ. ಸೊ ಇಲ್ಲಿ 1825 ಇಲ್ಲಿ ಮೆಡಿಸಿನ್ಸು ಮತ್ತು ಬ್ಲಾಸ್ಟಿಂಗ್ ಐಟಮ್ಸ್ ಎಲ್ಲ ಇತ್ತಂತೆ ಸ್ಟೋರೇಜು. ತದನಂತರ ಸರ್ಕಾರದವರು ಅದನ್ನು ಈ ಕಲ್ಲು ಬ್ಲಾಸ್ಟ್ ಮಾಡೋರಿಗೆ ಹರಾಜು ಕೂಡ ಮಾಡಿದ್ರಂತೆ 1825. ಸರ್, ಇದು ಕಬ್ಬಾಳ್ ಬೆಟ್ಟದ ಮೇಲೂ ಹಿಂಗೆ ಇದೇ ಥರ ಮದ್ದಿನ ಮನೆ ಇರೋದು. ಇದ್ರೆ ತುಂಬ ಕಷ್ಟಪಟ್ಟು ಭಾಳ ಎಫರ್ಟ್ ಹಾಕಿ ಆ ಕೊಳ ಇರ್ಬೋದು ಮತ್ತು ಇಲ್ಲಿ ಮದ್ದಿನ ಮನೆ ಇರ್ಬೋದು ಭಾಳ ಎಫರ್ಟ್ ಹಾಕಿ ವಿಡಿಯೋಗಳು ಮಾಡಿದ್ದೀವಿ. ದಯವಿಟ್ಟು ನೋಡಿ, ಎನ್ಕರೇಜ್ ಮಾಡಿ, ನೋಡ್ತೀರಾ ಅಂತ ಭಾವಿಸ್ತೀನಿ. ನನಗೆ ಇವತ್ತೇನು ಪಾವಗಡದಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಮಾಡಬೇಕಾದ್ರೆ ಪಾವಗಡ ಕೋಟೆದು ನಮ್ಮ RFO ಸಾಹೇಬ್ರದು ಭಾಳ ಸಪೋರ್ಟ್ ಇದೆ. ಪಾವಗಡ ರೇಂಜ್ನ RFO ಸಾಹೇಬ್ರು ಶಿವಪ್ಪ ಹೊಸಮನಿ ಅಂಥೇಳಿ, ನಮಗೆ ಭಾಳ ತುಂಬ ಹಳೆ ಪರಿಚಯ. ಹಾಗೆ ನಮಗೆ ಮುಂದಾಳತ್ವ ವಹಿಸ್ಕೊಂಡು ನಮ್ಮನ್ನ ಕರ್ಕೊಂಬಂದವರು ಗಂಗಪ್ಪನವರು. ಸೊ ಇವರೆಲ್ಲ ಸಪೋರ್ಟಿಂದ ಇವತ್ತು ಪಾವಗಡ ಫೋರ್ಟ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ ಫೋರ್ಟ್ನ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಫ್ರೆಂಡ್ಸ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತನ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಪಾಯಿಂಟ್ ಬಂದು ತುಂಬ ಹೈಯೆಸ್ಟ್ ಪಾಯಿಂಟು ಅಲ್ಲಿ ಪಾವಗಡ ಕೋಟೆನಲ್ಲಿ. ಇದಕ್ಕೆ ಸುಲ್ತಾನ್ ಬತೇರಿ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಮುಂಚೆ ಏನು ಮಾಡೋರು, ಇದ್ರ ಮೇಲೆ ಒಂದು ಏನು ಕಟ್ಟೆ ಕಟ್ಟಿದ್ದಾರೆ ಅದ್ರ ಮೇಲೆ ಫ್ಲಾಗ್ ಹಾಯ್ಸ್ ಮಾಡೋರು, ದೂರ ದೂರಕ್ಕೂ ಕಾಣಿಸೋದು ಫ್ಲಾಗು. ಬಟ್ ಇದು ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲಕ್ಕೆ ಬಂದ ಮೇಲೆ ಇಲ್ಲೆಲ್ಲ
ನಮಾಜ್ಗಳೆಲ್ಲ ಮಾಡಿ ಇಲ್ಲಿ ಏನಿದು ಕಲ್ಯಾಣಿ ತರ ತೊಟ್ಟಿ ತರ ಕಟ್ಟಿದ್ದಾರೆ ಅಂದ್ರೆ ನಮಾಜ್ ಆದ್ಮೇಲೆ ಕೈಕಾಲು ತೊಳಿಯೋಕ್ಕೆ ಮುಂಚೆ ತೊಳಿಯೋದಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರಂತೆ. ಬಹಳ ಚೆನ್ನಾಗಿದೆ, ತುಂಬಾ ಗಾಳಿ ಬರುವಂತ ಜಾಗ. ಇವತ್ತಿಲ್ಲೆಲ್ಲ ಸಿಗ್ನಲ್ ಟವರ್ಸ್ ಎಲ್ಲ ಏನೋ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಬನ್ನಿ, ಸಾಧ್ಯವಾದ್ರೆ ನೋಡಿ ಪಾವಗಡ ಕೋಟೆನ. ಸಾಧ್ಯವಾದಷ್ಟು ನಿಮಗೆ ಹಿಸ್ಟ್ರಿ ಮತ್ತು ಡೀಟೇಲ್ಸು ಎಲ್ಲ ಕೊಟ್ಟಿದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ. ಹಾಗೆ ನಮ್ಮ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಏನನ್ನಿಸ್ತು ವಿಡಿಯೋ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಾವಗಡ ಶನ್ಮಾತ್ಮನ ದೇವಸ್ಥಾನ ನೋಡಿ.